ಇವತ್ತು ಐ ಟಿ ಬಿಟರೆಲ್ಲ ವ್ಯವಸಾಯ ಬಂದ್ ಮಾಡ್ತಾ ಇದ್ದಾರೆ, ರೈತರ ಮಕ್ಕಳು ನಾವು ರೈತರ ವ್ಯವಸಾಯ ಯಾಕೆ ಮಾಡಬಾರ್ದು ಅಂತೇಳಿ ನಾನು ವ್ಯವಸಾಯನೇ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ದಯಮಾಡಿ ರೈತರು ಐ ಟೆನ್ಷನ್ ಹೋಗಿದೆ ಅಂತ ಯಾರು ಬೀಳ್ಬಿಡ್ಬೇಡಿ. ಕಾಡು ಕೃಷಿ, ನಿಂಬೆ, ಹಣ್ಣಿನ ಕೃಷಿ ಇವೆಲ್ಲ ಮಾಡಿದರೆ ಆದಾಯ ಹೆಚ್ಚುತ್ತೆ. ನಾಟಿ ನಿಂಬೆ ಡಿಮ್ಯಾಂಡ್ ಜಾಸ್ತಿ ಇದೆ. ನಾನು ಈ ವೇಸ್ಟ್ ಲ್ಯಾಂಡ್ ಆಗೋದನ್ನ ನಾನು ಅದನ್ನ ಯೂಸ್ ಮಾಡ್ಕೊಬೇಕು, ಮಾದರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವ್ಯವಸಾಯ ನಾನು ಕೈ ಇಟ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಓಪನ್ ಮಾಡ್ತೀನಿ ನಾನು. ತಿಪ್ಪೆ ನೋಡಿ, ಪೇಪರ್ ಇದ್ದಂಗಿದೆ. ಹಿಂಡಿದ ಮೇಲೆ ಫುಲ್ಲು ರಸ ಬರುತ್ತೆ. ನಾವು ಕುಯ್ದಿಲ್ಲ ಇದರಲ್ಲಿ, ಫುಲ್ಲು ಹಿಂಡಿದ ಮೇಲೆ ಅದರಲ್ಲಿ ನಾವು ಬರೀ ಸಿಪ್ಪೆ ಬಿಟ್ಟರೆ ಏನು ಉಳ್ಕೊಬಾರ್ದು. ಅದು ನಾಟಿ ನಿಂಬೆ ವಿಶೇಷ. ನಾಲ್ಕು ನಿಂಬೆಹಣ್ಣು ಹಿಡಿದ್ರೆ ಒಂದು ಲೋಟ ರಸ ಬರ ಅಂತ ನಿಂಬೆಹಣ್ಣು ಇದೆ ನಮ್ಮ ಇದರಲ್ಲೇ. ನಮಸ್ತೆ, ನನ್ನ ಹೆಸರು ನರಸಿಂಹರಾಜು ಅಂತ. ತುಮಕೂರು ತಾಲೂಕು ಬೆಳ್ಳಾವಿ ಹೋಬಳಿ ದೊಡ್ಡನಾರಂಗ್ಲ ಗ್ರಾಮ ಅಂತ. ನಾವು ವೃತ್ತಿಯಲ್ಲಿ ವಕೀಲರು. ವ್ಯವಸಾಯ ಏನಕ್ಕಪ್ಪ ಮಾಡ್ತಾಯಿದ್ದೀನಿ ಫುಲ್ ಟೈಮ್ ಅಂದರೆ, ನಮ್ಮ ಮೂಲ ವೃತ್ತಿ ನಮ್ಮ ತಂದೆಯ ಕಾಲದಿಂದನೂ ವ್ಯವಸಾಯದಿಂದಲೇ ಅಭಿವೃದ್ಧಿ ಹೊಂದಿದ್ದೀವಿ. ನಮ್ಮ ತಂದೆಯವರು ಊರಿಂದ ಊರಿಗೆ ಬಂದು 22-25 ಎಕರೆ ಜಮೀನು ಸಂಪಾದನೆ ಮಾಡಿದ್ದಾರೆ. ಎಲ್ಲರೂ ಒಂದೊಂದು ಕಾನ್ಸೆಪ್ಟ್ ಇಕ್ಕೊಂಡು ಹೋಗ್ತಾರೆ. ಇಂಜಿನಿಯರ್ ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಮಕ್ಕಳು ಡಾಕ್ಟ್ರ್ ಆಗಬೇಕು ಅಂತ ಹೋಗ್ತಾರೆ. ನಮ್ಮ ತಂದೆ ವ್ಯವಸಾಯದಲ್ಲೇ ಮುಂದುವರೆದ್ರೆ ನಾವು ವ್ಯವಸಾಯದ ಕಾನ್ಸೆಪ್ಟ್ ಯಾಕೆ ಮುಂದುವರಿಸ್ಬಾರ್ದು? ಇವತ್ತು ಐ ಟಿ ಬಿಟರೆಲ್ಲ ವ್ಯವಸಾಯ ಬಂದ್ ಮಾಡ್ತಾಯಿದ್ದಾರೆ, ರೈತರ ಮಕ್ಕಳು ನಾವು ರೈತರ ವ್ಯವಸಾಯ ಯಾಕೆ ಮಾಡಬಾರ್ದು ಅಂತೇಳಿ ನಾನು ವ್ಯವಸಾಯನೇ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ನಾವು ಒಂದು 7-8 ಎಕರೆಯಲ್ಲಿ ನನ್ನ ಭಾಗಾಂಶದಲ್ಲಿ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ. ಅದರಲ್ಲಿ ಏಲಕ್ಕಿ, ತೆಂಗು, ಅಡಿಕೆ, ಮೆಣಸು, ಕಾಳು ಮೆಣಸು ಎಲ್ಲ ಬೆಳೀತಾ ಇದ್ದೀನಿ. ಇದರಲ್ಲಿ ಮೇನು ಉದ್ದೇಶವಾಗಿ ಇದು ಹೈ ಟೆನ್ಷನ್ ಲೈನ್ಗೋರಿಂದ ಒಂದು 2 ಎಕರೆಯಲ್ಲಿ ನಿಂಬೆ ಇಟ್ಟಿದ್ದೀನಿ. ಈ ನಿಂಬೆ ಇಟ್ಟು 3 ವರ್ಷ ಆಯಿತು. 3 ವರ್ಷದಲ್ಲಿ ನಾನು ಫಸ್ಟು ನಿಂಬೆ ಮತ್ತು ಬಾಳೆ ಎರಡು ಮಿಕ್ಸ್ ಮಾಡಿಟ್ಟೆ. 18 ಅಡಿ ನಿಂಬೆ ಇಟ್ಟಿದ್ದೀನಿ. 18 ಅಡಿ ನಿಂಬೆಯಲ್ಲಿ ಆ ಗುಣಿ ಮಧ್ಯೆ ಏನಿದೆ ಬಾಳೆ ಇಟ್ಟಿದ್ದೆ 2 ಎಕರೆಯಲ್ಲೂ. ಆ ಬಾಳೆ ಮುಗಿದ್ಮೇಲೆ ಈಗ ನಿಂಬೆ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೀನಿ. ಆ ನಿಂಬೆ ಇಂಪ್ರೂವ್ಮೆಂಟ್ನಲ್ಲಿ ಇದರಲ್ಲಿ ಇನ್ನೂ ಒಂದು ಉದ್ದೇಶ ಇದೆ. ಈ ಹೈ ಟೆನ್ಷನ್ ಲೈನು 1000 ಎಕರೆ ಇದೆ. ತಮಿಳ್ನಾಡು ಧರ್ಮಪುರಿಯಿಂದ ಆಂಧ್ರವರೆಗೂ ಈ ಲೈನ್ ಹೋಗಿದೆ. ಈ ಲೈನ್ ಉದ್ದೇಶ ನಾನು ಏನಕ್ಕೆ ಈ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ, ಎಷ್ಟೋ ಜನ ರೈತರು ಈ ದೊಡ್ಡ ಲೈನ್ ಅಡಿಯಿಂದ ಹೋಗಿರೋದು ಏನು ಗಿಡ ಆಗಲಿ ತೋಟಗಾರಿಕೆ ಆಗಲಿ ಕೃಷಿ ಆಗಲಿ ಏನು ಮಾಡ್ತಾಯಿಲ್ಲ, ಪಾಳು ಬಿಟ್ಟಿದ್ದಾರೆ. ಕೆಲವರು ಜೋಳ ಬೆಳೀತಾರೆ, ಕೆಲವರು ಯಾವ ಹಣ್ಣಿನ ಗಿಡ, ಕೆಲವು ನಿಂಬೆ ಇರ್ಬೋದು, ಕೆಲವರು ಮಾವು ಇಡಿರ್ಬೋದು, ಈ ಥರ ಏನಾದರೂ ಉದ್ದೇಶ ಇಟ್ಕೊಂಡಿದ್ದಾರೆ. ಇದನ್ನು ನಾನು ಒಂದು ಮೌಲ್ಯಯುತವಾದ ಕೃಷಿ ಮಾಡಬೇಕಿದ್ರಲ್ಲಿ ತೋಟಗಾರಿಕೆ ಇರ್ಬೋದು, ಕಾಡು ಕೃಷಿ ಇರ್ಬೋದು, ಹಣ್ಣು ಕೃಷಿ ಇರ್ಬೋದು, ಇದನ್ನೆಲ್ಲ ಮಾಡಬೇಕು ಒಂದು ಹೊಸ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ 2 ಎಕರೆಯಲ್ಲಿ ನಂದು 250-300 ನಿಂಬೆ ಇದೆ. ನೋಡಿ, ಇದು ನಾಟಿ ನಿಂಬೆ ಅಂತ ಹೇಳಿದೆ. ನಾಟಿ ನಿಂಬೆ ಡಿಮ್ಯಾಂಡ್ ಜಾಸ್ತಿ ಇದೆ. ನಿಂಬೆಯಲ್ಲಿ ಗ್ರಾಫ್ಟಿಂಗಲ್ಲಿ ದಪ್ಪ ಹಣ್ಣು ಬರುತ್ತೆ, ನಾಟಿಲಿ ಸಣ್ಣ ಬರುತ್ತೆ ಅಂದ್ಕೊಂಡಿದ್ದಾರೆ. ಇದರಲ್ಲಿ ಏನಕ್ಕಪ್ಪ ಅಂದರೆ ಇದಕ್ಕೆ ಜವಾರಿ ನಿಂಬೆ ಅಂತಾರೆ ಉತ್ತರ ಕರ್ನಾಟಕದಲ್ಲಿ. ಏನಕ್ಕಪ್ಪ ಜವಾರಿ ನಿಂಬೆ ಅಂದರೆ ಈ ಸಿಪ್ಪೆ ತುಂಬ ತೆಳು. ನೋಡಿ, ಈಗ ಓಪನ್ ಮಾಡ್ತೀನಿ, ಕೈಯಲ್ಲೇ ಓಪನ್ ಮಾಡ್ತೀನಿ ನಾನು. ಸಿಪ್ಪೆ ನೋಡಿ, ಪೇಪರ್ ಇದ್ದಂಗಿದೆ. ಇದು ರಸ ಹಿಂಡಿದ್ರೆ ಫುಲ್ಲು ರಸ ಬರುತ್ತೆ. ಕೈಯಲ್ಲೇ ಓಪನ್ ಮಾಡ್ಬೋದು ನೋಡಿ, ರಸ ನೋಡಿ. ಹಿಂಡಿದ ಮೇಲೆ ಇದು ತೊಳೆನೇ ಇರೋಲ್ಲ. ಕೆಲವರು ಏನಾಗುತ್ತೆ, ಒಳಗಡೆಗೆ ಇದು ಬರುತ್ತೆ ನೋಡಿ. ಹಿಂಡ್ತೀನಿ, ಹಿಂಡಿದ ಮೇಲೆ ಫುಲ್ಲು ರಸ ಬರುತ್ತೆ. ನಾವು ಕುಯ್ದಿಲ್ಲ ಇದರಲ್ಲಿ, ಫುಲ್ಲು ಹಿಂಡಿದ ಮೇಲೆ ಅದರಲ್ಲಿ ನಾವು ಬರೀ ಸಿಪ್ಪೆ ಬಿಟ್ಟರೆ ಏನು ಉಳ್ಕೊಬಾರ್ದು. ಅದು ನಾಟಿ ನಿಂಬೆ ವಿಶೇಷ, ತುಂಬ ಉಳಿ ಪಕ್ವಾಗಿರುತ್ತೆ. ಕೆಲವು ದಪ್ಪ ನಿಂಬೆ ಹಣ್ಣು ಹಿಡಿದ್ರೂ ಒಂದು ಸ್ಪೂನು ರಸ ಬರೋದಿಲ್ಲ. ಇದರ ನೋಡಿ, ಸಣ್ಣ ನಿಂಬೆ ಹಿಂಡಿ ಆದಮೇಲೆ ನೋಡಿರಿ, ಇದರಲ್ಲಿ ಸಿಪ್ಪೆ ಏನು ಸಿಗೋಲ್ಲ ನೋಡಿರಿ, ಫುಲ್ಲು ಸಿಪ್ಪೆ ಆಗುತ್ತೆ. ಇನ್ನೂ ಫುಲ್ ಹಿಂಡ್ಬೋದು ಇದನ್ನು. ಇದು ನಾಟಿ ನಿಂಬೆಯ ಗುಣ ಇದು. ಇದರಲ್ಲೂ ನಮ್ಮದು ತುಂಬ ದಪ್ಪ ನಿಂಬೆ ಬಂದುತ್ತೆ. ಇದು ಮೊನ್ನೆ ಮಳೆ ಜಾಸ್ತಿಯಾಗಿ ಇದು ಸಣ್ಣ ಆಗಿದೆ, ತುಂಬ ದಪ್ಪ ನಿಂಬೆ ಬರುತ್ತೆ. 4 ನಿಂಬೆಹಣ್ಣು ಹಿಡಿದ್ರೆ ಒಂದು ಲೋಟ ರಸ ಬರ ಅಂತ ನಿಂಬೆಹಣ್ಣು ಇದೆ ನಮ್ಮ ಇದರಲ್ಲೇ. ಫುಲ್ಲು ನೋಡಿ, ಹಿಂಡಾದಮೇಲೆ ನಮಗೆ ಸಿಪ್ಪೆ ಮಾರ ಉಳ್ಕೊಂಡೈತೆ ನೋಡಿ, ಸಿಪ್ಪೆ ಮಾರ ಉಳ್ಕೊಂಡು ತೊಳೆ ಏನೂ ಇಲ್ಲ ಅದರಲ್ಲಿ. ಸರ್, ಇದು ನಿಂಬೆ ನಾಟಿ ನಿಂಬೆ, ಇದು ಸೀಡ್ಲಿಂಗ್ ಗಿಡ. ಇದು ಕೆಲವರೆಲ್ಲ ಗ್ರಾಫ್ಟಿಂಗಲ್ಲಿ 1 ವರ್ಷಕ್ಕೆ 2 ವರ್ಷಕ್ಕೆ ಕಾಯ್ಬಿಡುತ್ತೆ ಅಂತಾರೆ. ನಾನು ಸೀಡ್ಲಿಂಗ್ ಹಾಕಿದ್ದೀನಿ, ಅಲ್ಲೇ 3 ವರ್ಷ ಇದೆ ನಮಗೆ. ಅಲ್ಲೇ 1-1.5 ವರ್ಷದಿಂದ ಬೆಳೆ ಬರ್ತಾಯಿದೆ. ಇದು 1 ವರ್ಷವಿಡೀ ಬೆಳೆ ಬರುತ್ತೆ. ಯಾವ 365 ಇದ್ರ ಬೆಳೆ ತಪ್ಪಿಲ್ಲ ನೋಡಿ. ಇದರಲ್ಲಿ ಕಾಯಿದೆ, ಹಣ್ಣು ಇದೆ, ಹೂವು ಫ್ಲವರಿಂಗ್ ಆಗ್ತಾಯಿದೆ, ಪೀಚ್ ಇದೆ. ಈಗ ಇನ್ನೂ ಕಮ್ಮಿ ಅಂದರೆ 4 ತಿಂಗಳು ರೆಗ್ಯುಲರ್ ನಮಗೆ ಸಿಗ್ತಾ ಇಲ್ಲ ಇರುತ್ತೆ. ಈಗ ಕಾಯಿ ಕಮ್ಮಿ ಆಗ್ತಾ ಆಟೋಮೆಟಿಕಲ್ ಅಲ್ಲೇ ಹೂವು ಸ್ಟಾರ್ಟ್ ಆಗುತ್ತೆ. ಇದು ನೋಡಿ, ಈಗ ವರ್ಷ 365 ಬರೋದ್ರಿಂದ ನಮಗೆ ಇದು ಕಮ್ಮಿ ಮಿನಿಮಮ್ ಅನ್ನು 300-400 ಒಂದು ನಿಂಬೆ ಬೀಳುತ್ತೆ. ನಿಮ್ಮೂರು ಬಿಡ ನಮ್ಗೆ 1 ರೂಪಾಯಿ ಅವ್ರು 400 ರೂಪಾಯಿ ಆಗೋದು, 2 ರೂಪಾಯಿ 8 ಬೇಡ, ಆವರೇಜ್ 1 ರೂಪಾಯಿ ಇಟ್ಕೊಳ್ಳೋಣ. 365 ಅನ್ನೋದು ಸಿಗೋದ್ರಿಂದ ಒಂದು ಗಿಡಕ್ಕೆ ನಮಗೆ 365 365 ಕಾಯ್ಬಿಟ್ರೆ 365 ರೂಪಾಯಿ ಆಯಿತು. ನಮಗೆ 2 ರೂಪಾಯಿ ಬಂದರೆ ಅದು ಆದಾಯ ಅನ್ಕೊಳ್ಳೋಣ. 365 ಆದಾಯ ಎಲ್ಲ ಒಂದು ಪ್ರೊಫೆಷನ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಮತ್ತು ಇದ್ರ ಮೇಲೆ ಡಿಪೆಂಡ್ ಆಗೋಲ್ಲ. ಮತ್ತು ನಾವು ಪಕ್ಕದಲ್ಲೇ ಬೇರೆ ಬೆಳೆ ಇಕ್ಕೋಣದಿಂದ ಇದು ಅಡಿಷನಲ್ ಇರೋದ್ರಿಂದ
ಆದಾಯ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಗ್ರಾಫ್ಟಿಂಗ್ ಗ್ರಾಫ್ಟಿಂಗ್ ಏನು ಹಾಕಿಲ್ಲ ಅಂದರೆ ಇದು ನಾನು ತಿಪ್ಪೇಸ್ವಾಮಿ ಅಂತ ಚಳ್ಳಕೆರೆಯಿಂದ ಮೇನ್ ರೋಡಲ್ಲಿ ಬರುತ್ತೆ. ಅವರು ನಿಂಬೆ 18 ಎಕರೆಯಲ್ಲಿ ಬೆಳೆದು ಅವರು ಬಂಗಾರದ ಮನುಷ್ಯ ಅಂತ ಹೆಸರು ತಗೊಂಡಿದ್ದಾರೆ. ಅವರು ನಾನು ಫೋನ್ ಮಾಡಿ ಕೇಳಿದೆ, ಸರ್ ನನಗೆ ನಿಂಬೆ ಬೇಕು, ಗ್ರಾಫ್ಟಿಂಗ್ ಹಾಕಿರೋ ಒಳ್ಳೆಯದು, ಸೀಡ್ಲಿಂಗ್ ಒಳ್ಳೆಯದು ಅಂತ. ನಮ್ಮ ತೋಟಕ್ಕೆ ಬನ್ನಿ ಆಮೇಲೆ ಹೇಳ್ತೀನಿ ಅಂದರು. ಹೋಗಿ ನೋಡಿದ್ರೆ ಅವರು 365 ಕಾಯಿ ಬಿಡುತ್ತೆ. ಅವರು ಗಿಡಕ್ಕೆ ಯಾವ ಗಿಡದಲ್ಲಿ ಒಂದೇ ಒಂದು ಗಿಡನ ಕೈಯಾಗಿ ಹಣ್ಣು ಕೇಳೋದಿಲ್ಲ, ಏನು ಬಿಳುತ್ತೋ ಅಷ್ಟು ಹಾಕೋತಾರೆ. ಕಡ್ಡಿಲಿ ಕೇಳೋದು ಅವೆಲ್ಲ ಮಾಡೋದಿಲ್ಲ. 365 ಕಾಯಿ ಬಿಡುತ್ತೆ. ಅಂದರೆ ಕೆಲವು ಈಲ್ಡಿಂಗ್ ಇರಲ್ಲಿ ಈಲ್ಡ್ ವೇರಿಯೇಷನ್ ಬರುತ್ತೆ. ಈಗ ನಮ್ಮದು ಬೇಸಿಗೆಯಲ್ಲಿ ಕಮ್ಮಿ ಆಗ್ಬೋದು, ಮಳೆಗಾಲದಲ್ಲಿ ಜಾಸ್ತಿ ಆಗ್ಬೋದು, ಈ ಥರ ಇರುತ್ತೆ. ಬಟ್ ಇಳುವರಿಯೇ ಕಡಿಮೆ ಆಗಲ್ಲ. ಅವ್ರು ಹೇಳೋ ಪ್ರಕಾರ ಗ್ರಾಫ್ಟಿಂಗಲ್ಲಿ ಅದಕ್ಕೆ ಏಜ್ ಲೈಫ್ ಕಮ್ಮಿ ಅಂತಾರೆ. 10-15 ವರ್ಷದಲ್ಲಿ ಗ್ರಾಫ್ಟಿಂಗ್ ಗಿಡ ಇಳುವರಿ ಕಮ್ಮಿ ಆಗುತ್ತೆ, ಕೆಲವು ಗಿಡ ನೀರು ಎಲ್ಲ ಜಾಸ್ತಿ ಆದರೆ ಹೋಗುತ್ತೆ ಅಂತಾರೆ. ಇದ್ರ ಪ್ರಕಾರ ಅವ್ರು ಹೇಳಿದ ಪ್ರಕಾರ ನಮಗೆ ಒಳ್ಳೆ ಇಳುವರಿ ಸ್ಟಾರ್ಟ್ ಆಗಿದೆ. ಒಂದು ಗಿಡದಲ್ಲಿ 500ವರೆಗೂ ಕಾಯಿ ಬಿಡುತ್ತೆ. ಬೇಡ ಅವರೇಜ್ ನಾವು 300 ಅನ್ಕೊಳ್ಳೋಣ, ಇಲ್ಲ ದಿನಕ್ಕೊಂದು ಕಾಯಿನ 365 350 ಕಾಯಿ ಅನ್ಕೊಳ್ಳೋಣ. 400 ಗಿಡಕ್ಕೆ ನಮಗೆ 400 ಇದೆ, ಎಲ್ಲ ಲೆಸ್ ಮಾಡಿ 300 ಅಂತಂದರೆ 300 ಗಿಡಕ್ಕೆ 365 ರೆಗ್ಯುಲರ್ ಕಾಯಿ ಬಂದರೆ ನಮ್ಗೆ ಆದಾಯಕ್ಕೇನು ತೊಂದರೆ ಇಲ್ಲ. ನಿಂಬೆ ಏನಪ್ಪ ಅಂದರೆ ಎಲ್ಲದಕ್ಕೂ ಇವತ್ತು ಆಯುರ್ವೇದಿಕ್ಕಿಂತ ಎಲ್ಲ ಪ್ರತಿಯೊಂದು ಊಟ ಇರ್ಬೋದು, ಜ್ಯೂಸ್ ಇರ್ಬೋದು, ಪ್ರತಿಯೊಂದು ಉಪ್ಪಿನಕಾಯಿ ಇರೋ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಬೇಸಿಗೆನಲ್ಲಿ ಜ್ಯೂಸ್ಗೆ ಯೂಸ್ ಮಾಡ್ತಾರೆ, ಮಳೆಗಾಲದಲ್ಲಿ ಏನು ಡಿಮ್ಯಾಂಡ್ ಕಮ್ಮಿ ಆದರೆ ಉಪ್ಪಿನಕಾಯಿ ಯೂಸ್ ಆಗುತ್ತೆ. ಹಂಗಾಗಿ ಇದ್ರ ಬೆಲೆ ಎಂದು ಕಮ್ಮಿ ಆಗಲ್ಲ. ಮೊದಲು ಸಣ್ಣಗಳದ 10 ಪೈಸೆ 20 ಪೈಸೆಗೆ ಹೋಗೋದು, ಈಗ ಅವರೇಜ್ ಮಿನಿಮಮ್ ಅಂದರೆ 2 ರೂಪಾಯಿ ಕಮ್ಮಿ ನಿಂಬೆ ಆಗೋದೇ ಇಲ್ಲ. ದಪ್ಪ ಬಂದರೆ 5 ರೂಪಾಯಿವರೆಗೂ ಮಾರಾಟ ಮಾಡ್ಬೋದು. ಹಂಗಾಗಿ ರೈತರು ನಿಂಬೆ ಕೃಷಿನ ಆಯ್ಕೆ ಮಾಡ್ಕೊಬೋದು. ನೋಡಿ, ಇದನ್ನು ನಿಂಬೆನ ಒಂದು 2 ಅಡಿ 3 ಅಡಿ ಟ್ರಿಮ್ಮಿಂಗ್ ಮಾಡ್ಕೊಬೇಕಾಗುತ್ತೆ. ಟ್ರಿಮ್ಮಿಂಗ್ ಮಾಡೋ ಉದ್ದೇಶ ಅಂದರೆ ಹಣ್ಣು ಬಿದ್ದು ಕೀಳೋದಕ್ಕೆ ಮತ್ತು ಗೊಬ್ಬರ ಹಾಕಿ ನೀರು ನೋಡೋಕ್ಕೆ ಬೇಸಾಯ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ. ಮತ್ತು ಯಾರೂ ನಿಂಬೆ ಗಿಡ ಬುಡ ಅಗಿಬೇಡಿ. ಯಾವುದೇ ಕಾರಣಕ್ಕೂ ನಿಂಬೆ ಗಿಡ ಬುಡ ಆಗಿದ್ರೆ ಮತ್ತು ದಪ್ಪ ಕಡ್ಡಿ ಕಟ್ ಮಾಡಿದ್ರೆ ಗಿಡ ಹೋಗುತ್ತೆ. ಹಂಗಾಗಿ ಯಾರು ದಪ್ಪ ಕಡ್ಡಿ ಕಟ್ ಮಾಡಬೇಡಿ. ಕತ್ರಲ್ಲಿ ಏನು ಕಟ್ ಮಾಡ್ಬೋದು ಅಷ್ಟು ಸಣ್ಣ ಕಡ್ಡಿ ಮಾರ ಮಾಡ್ಕೊಂಡು ಆ ವೈರಸ್ ಅದು ಕಟ್ಟಾಗ COC ಹಚ್ಚಬೇಕಾಗುತ್ತೆ. ಮತ್ತು ಆ ಟ್ರಿಮ್ಮಿಂಗ್ ಮಾಡಾದಮೇಲೆ ಬುಡದಲ್ಲಿ ಕುಡಿಗಳು ಹೊಡಿತೆ. ನೋಡಿ, ಇದರಲ್ಲಿ ನಾವು ಒಂದು ಹಾಕಿದ ಗಿಡ ಇದಾದರೆ ಇಲ್ಲಿ ಬುಡದಾಗ ಹೊಡೆದ್ರೆ 4-5 ಕಡ್ಡಿ ಇದ್ದಾವೆ. ಈ 5 ಕಡ್ಡಿನ ಇವಂಗೆ ಕಟ್ ಮಾಡಬಾರ್ದು. ಟ್ರಿಮ್ಮ ಸಣ್ಣ ಕುಡಿ ಏನಿದೆ ಕಟ್ ಮಾಡಿ, ಮತ್ತು ಓವರ್ಗೊಂದು ಏನು ಬರ್ತವೆ ಆ ಓವರ್ಗೊಂದು ಬಿಟ್ಟಾಗ ನಾವು ಹಾಕಿರೋ ಗಿಡಕ್ಕಿನ್ನ ಇದು ಸ್ವಾದಿಷ್ಟವಾಗಿ ಬರುತ್ತೆ. ನೋಡಿ, ಈ 4 ಗಿಡನೂ ಹಳೆ ಇದೆ. ಈ ಹಳೆ ಗಿಡ ಒಣಗೋದು, ಈ ಗಿಡ ಒಣಗೋದಿಲ್ಲ ಅವಾಗ. ಹಂಗಾಗಿ ರೈತರು ಟ್ರಿಮ್ಮಿಂಗ್ ಮಾಡಿದಾಗ COC ಹೆಚ್ಚಿ ಮತ್ತು ಅದರಲ್ಲಿ ಹೊಡೆದಿರೋ ಕುಡಿಗಳು ಓವರ್ಗಂದ ಥರ ಏನು ನಮ್ಮ ಬಾಳೆ ಬಂದಂಗೆ ಬರುತ್ತೆ ಅದನ್ನು ಬಿಟ್ಕೊಬೇಕು. ಅದು ಅವಾಗ ಮುಖ್ಯ, ನಾವು ಹಾಕಿರೋ ಗಿಡ ಒಣಗೋದ್ರೂ ಈ ಗಿಡ ಒಣಗೋದಿಲ್ಲ. ಇದು ನಾಟಿ ತಳಿಯ ಉದ್ದೇಶ. ಗ್ರಾಫ್ಟಿಂಗ್ ಏನಾಗುತ್ತೆ, ನೀರು ಜಾಸ್ತಿ ಗಿಡ ಒಣಗಕ್ಕೆ ಅಂದರೆ ಪಕ್ಕದಲ್ಲೂ ನಮ್ಮ ಇದನ್ನು ಗಿಡಗಳು ಒಡೆಯೋದಿಲ್ಲ. ಇದರಲ್ಲಿ ಗಿಡ ಒಣಗೋಗಿರೋದು ನಮ್ಮ ಕೆಲವು ಗಿಡ ಇದೆ, ಅದು ತೋರಿಸ್ತೀನಿ. ಹಾಕಿರೋ ಗಿಡ ಒಣಗೋಗಿದೆ, ಈ ಥರ ನಾವೇನು ಬುಡದಿಂದ ಹೊಡೆದ್ರೆ ಕುಡಿ ಬಿಟ್ಕೊಂಡಿದೆ, ಆ ಕುಡಿ ಉಳ್ಕೊಂಡಿದೆ. ಹಂಗಾಗಿ ರೈತರು ಟ್ರಿಮ್ಮಿಂಗ್ ಮಾಡಿದ್ಮೇಲೆ ಈ ಥರ ಬಂದು ಕುಡಿಗಳನ್ನ ಬಿಟ್ಕೊಂಡಾಗ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಈಗ ಇನ್ನು 1 ವರ್ಷದಲ್ಲಿ ಈ ನಾವು ಹಾಕಿರೋ ಗಿಡಕ್ಕಿಂತ 1-2 ಗಿಡ ಈ ಬೆಳವಣಿಗೆ ಬರುತ್ತೆ. 4 ಗಿಡ ಹೊಡೆದಿದೆ, 4 ಗಿಡಕ್ಕೆ ಇಳುವರಿ ಇದೊಂದರಲ್ಲೇ ಬರುತ್ತೆ. ಅವಾಗ ಬಾಳೆ ಕೃಷಿ ಇಲ್ಲಿ ಮಾತ್ರ ತೆಗೆದಿದ್ದೀವಿ, ಮತ್ತು ಅದನ್ನು ಇಂಪ್ರೂವ್ಮೆಂಟ್ ಪ್ರತಿ ಬೇರೆ ಕಡೆ ನಾವು ಅದನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾಯಿರ್ತೀವಿ. ಇದು ನೆನಕಪ್ಪ ತೆಗೆದೆ ಬಾಳೆ ಏನಂತ ಅಂದರೆ, ಯಾವುದೇ ಬಾಳೆ 3 ವರ್ಷದಿಂದ ಜಾಸ್ತಿ ಆಯಿತು ಅಂದರೆ ಬಾಳೆ ತೇಲುತ್ತೆ, ಇಳುವರಿ ಕಮ್ಮಿ ಆಗುತ್ತೆ. ಬಾಳೆ ತೇಲಿದ ಮೇಲೆ ಏನಾಗುತ್ತೆ ಅಂದರೆ, ನಾನು ಕಡ್ಡಿ ಕೊಡ್ದಂಗೆ ಬಾಳೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ 3 ವರ್ಷ ಆದಮೇಲೆ ನಾವು ಏನೇ ಎಷ್ಟೇ ನಾವು ಸಪೋರ್ಟಿಂಗ್ ಮಾಡಿರೋ ಬಾಳೆ ತೇಲಿದ ಮೇಲೆ ಗೊಣೆ ಈಲ್ಡ್ ಜಾಸ್ತಿ ಆಗ್ತೀವಿ, ಮುರ್ಕೊಳುತ್ತೆ ಅದು. ಹಂಗಾಗಿ ಆ ತೆಗೆದೆ. ಮತ್ತು ರೈತರಲ್ಲಿ ಏನಪ್ಪ ಒಂದು ವಿನಂತಿ ಅಂದರೆ, ಬಾಳೆ ಬೆಳೆದಾದಮೇಲೆ ಅದರಲ್ಲಿರುವ ಏನು ವೇಸ್ಟೇಜ್ ಇದೆ, ಕಂದು ಗೆಡ್ಡೆ ಗೆಜ್ಜೆ ಏನಿದ್ರು ಆಚೆ ಹಾಕಬೇಡಿ. ದಯಮಾಡಿ ಅದು ಮಿನಿಮಮ್ 3 ತಿಂಗಳಲ್ಲಿ ನೀವು ಎಷ್ಟೇ ದೊಡ್ಡ ಕಂದಿದ್ರು ಕರಗೋಗುತ್ತೆ. ಅದರಲ್ಲಿ ಸಾವಯವ ಗೊಬ್ಬರ ಉತ್ಪಾದನೆ ಆಗುತ್ತೆ. ಏನು ನೆಲದಲ್ಲಿ ಬಾಳೆ ಸಾರಾಂಶ ಎಳೆದಿರುತ್ತೆ ಅದರ 10 ಪಟ್ಟು ಆ ಗೊಬ್ಬರದಲ್ಲಿ ನೆಲ ಪಕ್ವಾಗುತ್ತೆ. ದಯಮಾಡಿ ಯಾವುದೇ ರೈತರು ಬಾಳೆ ಬೆಳೆದ ತ್ಯಾಜ್ಯವನ್ನು ಆಚೆ ಹಾಕಬೇಡಿ. ಗರಿ ನೀವು ಒಣಗರಿ ಹಾಕಿದರೆ 2-3 ತಿಂಗಳಲ್ಲಿ ಆ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ಮತ್ತೆ ಇದರಲ್ಲಿ ನಾನು ಮತ್ತೆ ಮಾಡ್ತೀನಿ ಗುಂಪು ಬಾಳೆ. ಅಂದರೆ ದಟ್ಟನಾಗಿ ಮಾಡೋದಿಲ್ಲ, 20-30 ಅಡಿಗೋ ಅಲ್ಲಲ್ಲೆಲ್ಲ ಬಾಳೆ ಹಾಕ್ತೀನಿ. ಅತಿ ಹೆಚ್ಚು ಬಾಳೆ ಆದರೆ ನಾ ಏನೀಗ ನುಗ್ಗೆ ಎಬ್ಬೆವು ಮತ್ತು ಈ ನಿಂಬೆ ಏನಿದೆ ಅವು ನೆರಳು ಜಾಸ್ತಿ ಆದಾಗ ಸ್ವಲ್ಪ ನಮಗೆ ಇಳುವರಿ ಕಮ್ಮಿ ಆಗುತ್ತೆ. ಹಂಗಾಗಿ ಅದರಲ್ಲಿ ಇಳುವರಿ ಜಾಸ್ತಿ ತಗೊಳ್ಬೇಕು ಉದ್ದೇಶದಿಂದ ಬಾಳೆ ನಾನು ತೆಗೆದಾಕಿದ್ದೀನಿ. ದಯಮಾಡಿ ರೈತರಲ್ಲಿ ಏನು ಅಂದರೆ, ಬಾಳೆಯನ್ನು 3 ವರ್ಷದ ಮೇಲೆ ಇಡಬೇಡಿ. ಬದೇ ಬದು ಮೇಲೆ ಅಲ್ಲಿ ಇಲ್ಲಿ ಇದ್ದರೆ ತೊಂದರೆ ಇಲ್ಲ. ಇಳುವರಿಗೋಸ್ಕರನ ಬಾಳೆ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ, ಬಾಳೆ ಗೊನೆನೂ ಚೆನ್ನಾಗಿ ಬರುತ್ತೆ, ಅದನ್ನು ಸಪೋರ್ಟಿಂಗ್ ಮಾಡೋಕೆ ಭಾಳ ಕಷ್ಟ ಆಗುತ್ತೆ ತೇಲಿದ ಮೇಲೆ. ಹಂಗಾಗಿ ರೈತರು 3 ವರ್ಷ ಒಂದು ಇಳುವರಿ ತಗೊಂಡಾದ್ಮೇಲೆ ಆ ಬಾಳೆ ಇದು ಮಾಡಿದ್ರೆ ನೆಲನೂ ಪಕ್ವ ಆಗುತ್ತೆ. ದೊಡ್ಡ ಲೈನು ಹೈ ಟೆನ್ಷನ್ ಲೈನ್ ಹೋಯಿತು, ಅದಾದಮೇಲೆ ನಾನು ನಿಂಬೆ ಕೃಷಿ ಮತ್ತು ಬಾಳೆ ಕೃಷಿ ಮಾಡಿದೆ ಅಂತ ಹೇಳಿದೆ. ಹೀಗೆ 1000 ಎಕರೆ ಹೈ ಟೆನ್ಷನಲ್ಲಿ ನಮ್ಮ ಪವರ್ ಗ್ರಿಡ್ ಆದಮೇಲೆ 1000 ಎಕರೆಯಲ್ಲಿ ಬಾಳೆ ಹೋಗಿ ಹೈ ಟೆನ್ಷನ್ ಲೈನ್ ಹೋಗಿದೆ. ಎಷ್ಟೋ ರೈತರು ಅದು ಹೈ ಟೆನ್ಷನ್ ಲೈನ್ ಅಡಿಗೆ ಏನು ಬೆಳೆಯೋಕ್ಕಾಗಲ್ಲ ಅಂತೇಳಿ ಯಾಕೆ ಗ್ರೌಂಡಿಂಗ್ ಆಗುತ್ತೆ ಅಂತಾರೆ. ಗ್ರೌಂಡಿಂಗು ಕೆಲವು ಲೈನಲ್ಲಿ ಗ್ರೌಂಡಿಂಗ್ ಬರುತ್ತೆ, ಅದಕ್ಕೆ ಕೆಲವು ಲಿಮಿಟೇಷನ್ ಇದೆ. ಇದರಲ್ಲಿ ನಮ್ಮದು 18-20 ಅಡಿವರೆಗೂ ನಮ್ದು ಏನು ಗ್ರೌಂಡಿಂಗ್ ಬರ್ತಾ ಇಲ್ಲ. ನಾನು 25 ಅಡಿವರೆಗೂ ಬಾಳೆ ಬರೆದೇ ಗ್ರೌಂಡಿಂಗ್ ಬಂದಿಲ್ಲ.
ಸಂಬಂಧಪಟ್ಟ ಇಲಾಖೆನೂ ನಾನು ಕನ್ಫರ್ಮ್ ಮಾಡ್ಕೊಂಡೆ 20 ಅಡಿವರೆಗೂ ನೀವು ಕಾಡು ಕೃಷಿ ಮಾಡಿ ಏನೇ ಮಾಡಿ ಆಮೇಲೆ ಟ್ರಿಮ್ ಮಾಡ್ಕೊಳ್ಳಿ ಆಮೇಲೆ ಸೈಡ್ ಬ್ರಾಂಚ್ ಹೋಗ್ತವೆ ಅವ ನೀವು ಪ್ರತಿ 6 ತಿಂಗಳು 3 ತಿಂಗಳು ಟ್ರಿಮ್ ಮಾಡ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ನೀವು ಏನಾದರೂ ಹೈಟೆನ್ಷನ್ ಲೈನ್ ಕೆಳಗಡೆ ಏನಾದರೂ ಬೆಳಿಬೇಕು ಅಂತ ಉದ್ದೇಶ ಇದ್ದರೆ ಸಂಬಂಧಪಟ್ಟ ಪವರ್ಗ್ರಿಡ್ ಅಧಿಕಾರಿಗಳನ್ನ ನೀವು ಕ್ಲಾರಿಫೈ ಮಾಡಿ ಎಷ್ಟು ಅಡಿವರೆಗೂ ಬೆಳೆಯಬಹುದು ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ನೀವು ಯಾವುದೇ ಕೃಷಿನ ಮಾಡಬಹುದು ದಯಮಾಡಿ ರೈತರು ಹೈಟೆನ್ಷನ್ ಇದೆ ಅಂತ ಯಾರು ಬೀಳ್ಬಿಡಬೇಡಿ ಬರೆ ಜೋಳ ರಾಗಿ ಅಂತ ಬೆಳೆಬೇಡಿ ಬೇರೆ ಕಾಡು ಕೃಷಿ ನಿಂಬೆ ಹಣ್ಣಿನ ಕೃಷಿ ಇವೆಲ್ಲ ಮಾಡಿದ್ರೆ ಆದಾಯ ಹೆಚ್ಚುತ್ತೆ ಮತ್ತೆ ಮಧ್ಯದಲ್ಲೇ ನೀವು ಜೋಳನು ಬೆಳಿಬಹುದು ಅಂತ ತೊಂದರೆ ಇಲ್ಲ ಗಿಡಕ್ಕೆ ತೊಂದರೆ ಆದಂಗೆ ದಟ್ಟ ಕಮ್ಮಿ ಮಾಡ್ಕೊಂಡು ಜೋಳನು ಬೆಳಿಬಹುದು ಈ ಕಾಡು ಕೃಷಿನ ಮಾಡಬಹುದು ಅದನ್ನ ಮಾಡಿದ್ರೆ ಅನುಕೂಲ ಅಂತ ನಮ್ಮ ಉದ್ದೇಶ ಇದರಲ್ಲಿ ನಾನು ಏನು ಕಂಟಿನ್ಯೂ ಏನು ಇದರಲ್ಲಿ 4-5 ತರ ಕೃಷಿ ಮಾಡಬೇಕು ನಿಂಬೆ ಎಬ್ಬೆವು ಎಬ್ಬೆವಿಗೆ ನಾವು ಎಲಕ್ಕಿ ಕಾಳುಮೆಣಸು ಕಾಳುಮೆಣಸು ಸಬ್ಬಸಬೇಕು ಅಂತ ಮಾಡಿದ್ದೀನಿ ಎಬ್ಬೆವಿಗೆ ಕಾಳುಮೆಣಸು ಅದರಿಂದ ಎಬ್ಬೆವು ಮರದಲ್ಲಿ ನಮಗೆ ಆದಾಯ ಸಿಗುತ್ತೆ ಕಾಳುಮೆಣಸಲ್ಲಿ ಆದಾಯ ಸಿಗುತ್ತೆ ಮತ್ತೆ ಅದೇನು ಸೈಡ್ ಬ್ರಾಂಚ್ ಸೊಪ್ಪು ಇರುತ್ತೆ ಸೊಪ್ಪಲ್ಲಿ ಮೇಕೆ ಕುರಿಗೆ ನಮಗೆ ಸೊಪ್ಪು ಬೆಳೆಯುತ್ತೆ ಹಂಗೆ ಅದರಲ್ಲಿ ಉದ್ರದ ಎಲೆಗಳು ಎಲ್ಲ ನಮಗೆ ಸಾವಯವ ಕೃಷಿ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಏಲಕ್ಕಿ ಬೆಳಿಬೇಕು ಅಂತ ಏಲಕ್ಕಿ 50-70% ನೆಳಬೇಕು ಅಂತಾರೆ ನಮ್ಮದು ಗ್ಲಿರಿಸೀಡಿಯಾ ಮತ್ತು ನುಗ್ಗೆ ಮತ್ತು ಎಬ್ಬೆವು ಇದು ಒಂದು 6 ತಿಂಗಳಿಂದ ವರ್ಷದಲ್ಲಿ ನೆಳ್ಳ ಬಂದ ಮೇಲೆ ಅದರ ಮಧ್ಯೆ ಈಗ 18 ಅಡಿ ನಾನು ನಿಂಬೆ ಬೆಳೆದಿದ್ದೀನಿ 18 ಅಡಿ ಮಧ್ಯೆ ಒಂದು ಏಲಕ್ಕಿ ಬೆಳಿಬೇಕು ಅಂತ ಅಲ್ಲೇ ನಾನು ಎಲ್ಲ ನೆಲ ಎಲ್ಲ ಪಾತಿ ಮಾಡಿದ್ದೀನಿ 2-3 ಥರ ಗೊಬ್ಬರ ಮಣ್ಣು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಈ ನೆಳ್ಳಾದಮೇಲೆ ಆಟೋಮೆಟಿಕಲಿ ನಾವು ಏಲಕ್ಕಿ ಬೆಳಿಬೇಕು ಅಂತ ಇದಕ್ಕೆ ನಾನು ನೀರು ಸಪ್ರೇಟಾಗಿ ಮೊದಲಿಂದ ಏನು ಬಿಡ್ತಾ ಇರಲ್ಲ ಯಾಕೆಂದರೆ ಬಾಳೆ ಇರೋದ್ರಿಂದ ಬಾಳೆ ನೀರು ಬಿಟ್ಟಾಗ ಅದೇ ಗೊಬ್ಬರದಲ್ಲಿ ಮಾಡ್ತಾಯಿದ್ವು ಫಸ್ಟು ನಿಂಬೆ ಹೇಗೆ ಹಾಕಿವು ಅಂದರೆ ಫಸ್ಟು ಗುಣಿ ಮಾಡಿದೆ ಗುಳಿ ಮನೆಯಲ್ಲಿ ಕೆಲವು ಹಳೆಮನೆ ಮಣ್ಣು ಗೋಡ್ ಮಣ್ಣು ಕೆಂಪು ಮಣ್ಣು ಮತ್ತು ಗೊಬ್ಬರ ಮೂರು ಮಿಕ್ಸ್ ಮಾಡಿಬಿಟ್ಟು ಬಾಳೆಗೇನು ಹಾಕುವಾಗ ಏನು ಮಾಡಿದ್ನೋ ಅದಕ್ಕೂ ಸೇಮ್ ಮಾಡಿದೆ ಆವಾಗ ಆದರೆ ಏನಾಯಿತು ಅಂದರೆ ಭೂಮಿ ನಾವು ಯಾವುದೇ ಭೂಮಿ ಮಾಡ್ಬೇಕಂದ್ರೆ ಮೊದಲು ಗುಣ್ಣಿ ಪಕ್ವ ಮಾಡ್ಕೊಬೇಕು ಯಾಕಪ್ಪ ಅಂದರೆ ಗಿಡ ಈಲ್ಡಿಂಗು ಬೇಗ ಬೆಳವಣಿಗೆ ಬರಬೇಕು ಅಂದರೆ ಸೇಮ್ ಮಣ್ಣು ತೆಗೆದು ಗಟ್ಟಿ ಇದ್ದರೆ ಗುಂಡಿ ಯಾವ ಬೆಳೆನೂ ಸ್ಮೂತಾಗಿ ಬರೋಲ್ಲ ಭೂಮಿನ ನಾವು ಹಾಕ್ಬೇಕಾದ್ರೆ ಗುಣಿ ಏನಿರುತ್ತೆ ನಾವು ಗೊಬ್ಬರ ಏನಕ್ಕೆ ಹಾಕ್ತೇವೆ ಅಂದರೆ ಬೇರುಗಳು ಸರಾಗವಾಗಿ ಬೇಗ ಅರ್ಕಳ್ಳಿ ಅನ್ನೋ ಉದ್ದೇಶದಿಂದ ಭೂಮಿ ಮಾಮೂಲಿ ನೆಲದಲ್ಲೂ ಎಲ್ಲ ಗಿಡನೂ ಬರುತ್ತೆ ಬಟ್ ಗುಂಡಿ ತೆಗೆದು ನೆಲ ಬೇರೆ ಮಣ್ಣು ಮಿಕ್ಸ್ ಮಾಡಿ ಗೊಬ್ಬರ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಬೇರುಗಳು ಸರಾಗವಾಗಿ ಹೆಂಗೆ ಹೋಗ್ತವೋ ಆ ಗಿಡನೂ ಹಂಗೆ ಬೆಳವಣಿಗೆ ಬರುತ್ತೆ ಹಂಗಾಗಿ ನಾನು ಎಲ್ಲ 3-4 ತಿರ ಮಣ್ಣೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೆ ನೀರು ನಾನು ಇದುವರೆಗೂ ನಾನು ನಿಂಬೆಗೆಂದ ಸಪ್ರೇಟ್ ನೀರು ಬಿಟ್ಟಿರಲಿಲ್ಲ ಈಗ ಇನ್ಲೇನ್ ಡ್ರಿಪ್ ಮಾಡಿದ್ದೀನಿ ಇನ್ಲೇನ್ ಏನಕ್ಕಪ್ಪ ಮಾಡಿದ್ದೀನಿ ಅಂದರೆ ಈಗ ನಾನು ಇದು 3-4 ಜಾತಿಯ ಗಿಡ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಸಪ್ರೇಟ್ ಒಂದೊಂದು ಗಿಡಕ್ಕೆ ನೀರು ಬಿಡೋಕ್ಕಿಂತ ಅಡಿ ಅಡಿಗೂ ನೀರು ತೊಟ್ಟುಕುತ್ತೆ ಆ ಪ್ರತಿಯೊಂದು ನಾವು ಏನೇ ಗಿಡ ಹಾಕಿದ್ರು ಸಪ್ರೇಟ ನಾವು ಅದಕ್ಕೆ ಏನು ನಾವು ಮೈಕ್ರೋ ಟ್ಯೂಬ್ ಏನು ಹಾಕೋಂಗಿರಲ್ಲ ಇನ್ಲೇನ್ ಡ್ರಿಪ್ ಹಾಕೋದ್ರಿಂದ ನಾವು ಕಾಡು ಕೃಷಿಗೂ ಆಗುತ್ತೆ ನಿಂಬೆಗೂ ಆಗುತ್ತೆ ಏಲಕ್ಕಿಗೂ ಆಗುತ್ತೆ ಮೆಣಸಿಗೂ ಆಗುತ್ತೆ ಎಬ್ಬೆಗೂ ಆಗುತ್ತೆ ಗ್ಲಿರಿಸಿಡಿಯನೂ ಆಗುತ್ತೆ ಮತ್ತು ನುಗ್ಗೆಗೂ ಆಗುತ್ತೆ ಹಂಗಾಗಿ ಈ ಇನ್ಲೇನ್ ಡ್ರಿಪ್ಗೆಲ್ಲ ಆಲ್ರೆಡಿ ನಾನು ಎಲ್ಲ ಪೈಪೆಲ್ಲ ಹಾಕಿದ್ದೀನಿ ಈಗ ಈ ಎಲ್ಲ ಗಿಡಗಳು ಹಾಕಿದ ಮೇಲೆ ನಾವು ಇದು ಮಾಡ್ತಾಯಿದ್ದೀನಿ ಈ ವರ್ಷ ಮಳೆ ಇರೋದ್ರಿಂದ ಈಗಾಗಲೇ ನನಗೆ 8 ತಿಂಗಳಿಂದ ಇದಕ್ಕೆ ನೀರು ಬಿಟ್ಟಿಲ್ಲ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತಾಯಿದೆ ಈಗ ಇನ್ಲೇನ್ ಡ್ರಿಪ್ ಮಾಡಿದಾಗ ಎಲ್ಲ ಕಾಡು ಕೃಷಿ ಗಿಡ ಹಾಕ್ಕೊಂಡು ಈಗ ಅದರಲ್ಲೇ ನೀರು ಬಿಡಬೇಕು ಅಂತ ಮಾಡಿದ್ವಿ ನೋಡಿ ಇದು ಗಿಡ ಒಣಗಿದೆ ನಿಂಬೆ ನಿಮಗೆ ಏನಕ್ಕಪ್ಪ ಒಣದಿದೆ ಅಂದರೆ ಮಳೆನೂ ಜಾಸ್ತಿ ಆಗಿದೆ ಜೊತೆಗೆ ನಾನು ಇದುವರೆಗೂ 3-3 ವರ್ಷದಿಂದ ಯಾವುದೇ ಸ್ಪ್ರೇ ಕೊಟ್ಟಿಲ್ಲ ಯಾವುದೇ ರೋಗ ಇರ್ಬೋದು ಎಲೆ ರೋಗ ಇರ್ಬೋದು ಕಾಂಡ ಕೊರಕ ಇರ್ಬೋದು ಏನಕ್ಕೂ ಕೊಟ್ಟಿಲ್ಲ ಯಾವುದೋ ಒಂದು ಉದ್ದೇಶದಿಂದ ಒಣಗಿದೆ ಅಂದರೆ ನಾನು ಈಗ ಒಣಗಿದೆ ಅಂತ ಹೇಳಿ ನಾನು ಈ ಗಿಡಕ್ಕೆ ಮತ್ತೆ ನಿಂಬೆ ಇಡೋದಿಲ್ಲ ಈಗೇನು ನಾನು 4-5 ಥರ ಕಾಡು ಕೃಷಿ ಹಣ್ಣು ಕೃಷಿ ಮಾಡಬೇಕು ಅಂದಿದ್ದೀನಿ ಈಗ ಹೋಗಿರೋದಕ್ಕೆಲ್ಲ ಏನು ಮಾಡ್ತೀನಿ ಚಕ್ಕೆ ಲವಂಗ ಮತ್ತು ಬಟರ್ಫ್ರೂಟು ಮತ್ತು ಜಾಕಾಯಿ ಈ ಥರ ಹಣ್ಣಿನ ಗಿಡಗಳನ್ನ ನಾನು 45 ಪ್ಯಾಕೆಟಲ್ಲಿ ಬೆಳೆಸ್ಕೊಂಡಿದ್ದೀನಿ ಇದು ನೆಳ್ಳು ಕ್ರಿಯೇಟ್ ಮಾಡ್ಕೊಂಡು ಈಗೇನು ಹೋಗಿ ಹೋಗಿದೆ ಮುಂದೆ 100-150 ಗುಣಿ ಹೋಗಿ ಬಂದಿರೋದೆ ಆ ಹೋಗಿ ಗುಣಿಗೆಲ್ಲ ನಾನು ಈಗ ಕಾಡು ಕೃಷಿ ಜೊತೆಗೆ ಹಣ್ಣು ಕೃಷಿಯನ್ನು ಕ್ರಿಯೇಟ್ ಮಾಡ್ತೀನಿ ಆಲ್ರೆಡಿ ನಾನು 10 ಕೆಜಿ ಪ್ಯಾಕೆಟಲ್ಲಿ ಮನೆ ಹತ್ರ ಅದನ್ನು ಬೆಳೆಸ್ತಾ ಇದ್ದೀನಿ ಅದನ್ನ ಮುಂದಕ್ಕೆ ಇಂಪ್ರೂವ್ಮೆಂಟ್ ಏನು ನಾವು ಎಬ್ಬೆವು ಕೃಷಿ ಇವೆಲ್ಲ ಮಾಡೋಕಂಗ ಹೋಗಿ ಗುಣಿಗೆ ಆ ಥರ ಮಾಡ್ಕೊಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ ನೋಡಿ ಈಗ ನಿಂಬೆ ಈಗ ಯಾವುದೇ ರೈತ ನಾವು ವ್ಯವಸಾಯ ಮಾಡ್ತೀವಿ ಅಂದ್ರೆ ಆದಾಯ ಮುಖ್ಯ ನಮ್ಮ ಪ್ಲ್ಯಾನ್ ಆದಾಯ ಪ್ಲ್ಯಾನ್ ಇಟ್ಕೊಂಡೆ ನಾವು ಯಾವುದೇ ತರಕಾರಿ ಆಗ್ಬೋದು ಹಣ್ಣು ಕೃಷಿ ಆಗ್ಬೋದು ತೋಟ ಇರ್ಬೋದು ಮಾಡೋದು ನಾನು ಆದಾಯದ ಮೂಲನೂ ಒಂದು ಪ್ಲ್ಯಾನ್ ಇಕ್ಕೊಂಡು ಮಾಡ್ತಾಯಿದ್ದೀನಿ ಈಗ ನಿಂಬೆ 300 ನಿಂಬೆ 365 ಒಂದು ನಿಂಬೆ ಅಂತ ಹೇಳಿದೆ 300 ಅದಕ್ಕೆ 1 ಲಕ್ಷ ರೂಪಾಯಿ ನಾವು ಇವತ್ತು 1 ರೂಪಾಯಿ ರೇಟಲ್ಲಿ 365 ದಿನಕ್ಕೂ 300 ಗಿಡಕ್ಕೂ 1 ಲಕ್ಷ ರೂಪಾಯಿ ಆದಾಯ ಆಗುತ್ತೆ ಇದಾದಮೇಲೆ ನಾನು ಎಬ್ಬೆ ಬಿಡಬೇಕು ಅಂತ ಇದ್ದೀನಿ ಎಬ್ಬೆಕ್ಕೆ ಕಾಳುಮೆಣಸಿಗೆ ಒಂದು ಈಗ 400 ಎಬ್ಬೆ ಬಿಡಿದ್ರೆ 400 ಗಿಡ ನಮಗೆ ಕಾಳುಮೆಣಸು ಮರಕಬೋದು ಒಂದು ಗಿಡಕ್ಕೆ ಕಾಳುಮೆಣಸು ಆವರೇಜ್ 2 ಕೆಜಿ ಅಂತಾರೆ 2 ಕೆಜಿ ಅಂದರೆ ಇವತ್ತು 400 ರೂಪಾಯಿ ಅಂದರೆ 800 ರೂಪಾಯಿ ಒಂದು ಗಿಡಕ್ಕಾಯಿತು 800 ಅಂತಂದರೆ ಈಗ 8×32 3 ಲಕ್ಷ ರೂಪಾಯಿ ಆದಾಯ 3 ಲಕ್ಷ ರೈಟ್ ಜಾಸ್ತಿ ಆದರೆ 6 ಲಕ್ಷ ಆಗ್ಬೋದು ಇಲ್ಲ ರೈಟ್ ಕಮ್ಮಿ ಆದರೆ 1.5 ಲಕ್ಷ ಆಗ್ಬೋದು 1.5 ಲಕ್ಷ ಕಮ್ಮಿ ಇರೇನು ಕಣನ ಡಬ್ಬಲ್ ಆಗಿದ್ದು ಆಮೇಲೆ ನಮ್ಮ ಗ್ರೇಸ್ ಅನ್ಕೊಳ್ಳೋಣ 1 ಲಕ್ಷ ನಿಂಬೆ 1.5 ಲಕ್ಷ ಕಾಳುಮೆಣಸು ಕಾಳುಮೆಣಸು
ಮನುಷ್ಯ ಜೀವನ ಪೂರ್ತಿ ಉಪಯೋಗಿಸಬೇಕಾದ ಸಾಂಬಾರ ಪದಾರ್ಥ ಅದರ ಬೆಲೆ ಎಂದು ಕಮ್ಮಿ ಆಗಲ್ಲ ವೇರಿಯೇಷನ್ ಆಗಬಹುದು ಎಲ್ಲ ಬೆಳೆಗಳ ದರಗಳು ವೇರಿಯೇಷನ್ ಆಗ್ತವೆ ನಾವು ಸ್ಟೋರ್ ಮಾಡ್ಕೊಂಡಾಗ ರೇಟ್ ಜಾಸ್ತಿ ಅದ ಮಾಡ್ಕೊಂಡ್ರೆ ಆದಾಯ ಜಾಸ್ತಿ ಬರುತ್ತೆ ಎರಡು ಕಾನ್ಸೆಪ್ಟ್ ಆಯ್ತು ನೆಕ್ಸ್ಟ್ ಇದು ಆಗ್ತೀನಿ ನುಗ್ಗೆ ನುಗ್ಗೆ ಎರಡು ತರ ಕಾನ್ಸೆಪ್ಟ್ ಇಕ್ಕೊಂಡು ಬೆಳಿತಾ ಇದ್ದೀನಿ ಫಸ್ಟ್ ನುಗ್ಗೆ ನಾನು ಕಾಯಿ ಕಾನ್ಸೆಪ್ಟ್ ಇಕ್ಕೊಂಡು ಬೆಳಿತಾ ಇದ್ದೀನಿ ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಸೊಪ್ಪು ಮಾರಿರೋದು ಕಾಯಿ ಏನಾದ್ರು ನಮ್ಗೆ ಇಳುವರಿ ಬಂದು ಆದಾಯ ಜಾಸ್ತಿ ಆಯ್ತು ಅಂದ್ರೆ ಕಾಯಿ ಡೆವಲಪ್ ಮಾಡ್ಕೊಂಡು ಹೋಗ್ತೀನಿ ಕಾಯಿ ಇಳುವರಿ ಕಮ್ಮಿ ಆದಮೇಲೆ ಆಮೇಲೆ ಇನ್ನೊಂದು ಸೊಪ್ಪಿನ ಕಾನ್ಸೆಪ್ಟ್ 10 ಅಡಿ ನಾನು ನುಗ್ಗೆ ಇರಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಸೊಪ್ಪಿನ ಕಾನ್ಸೆಪ್ಟ್ ಬಂದಾಗ 5 ಅಡಿಗೆ ಬರ್ತೀನಿ ಆವಾಗ 10 ಅಡಿ 7 ಗಿಡ ಆಗುತ್ತೆ ಆವಾಗ ಸೊಪ್ಪಿನ ಕಾನ್ಸೆಪ್ಟ್ ಇಟ್ಕೊಂತೀನಿ ಆವಾಗ ನುಗ್ಗೆ ಇಲ್ಲ ನಮ್ಗೆ ಆದಾಯ ಜಾಸ್ತಿ ಆಗುತ್ತೆ ಅದಾದಮೇಲೆ ಏಲಕ್ಕಿ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಇದೆಲ್ಲ ನೆಳ್ಳು ಕ್ರಿಯೇಟ್ ಆದಮೇಲೆ 60-70% ನೆಳ್ಳು ಕ್ರಿಯೇಟ್ ಆಗ್ತೀನಿ ಏಲಕ್ಕಿನಿ ನೆಲ್ಲಿ ಹಣ್ಣುಗಳು ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಬರುತ್ತೆ ಹಂಗಾಗಿ ನೆಳ್ಳಿರೋದ್ರಿಂದ ಮತ್ತು ಇವೆಲ್ಲ ಮಾಡೋ ಉದ್ದೇಶ ನಮಗೆ ಖರ್ಚು ಕಮ್ಮಿ ಬರುತ್ತೆ ಆದಾಯ ಜಾಸ್ತಿ ಆಗುತ್ತೆ ಹಾಗಾಗಿ ರೈತರು ಇವನ್ನೆಲ್ಲ ಈ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಮಾದರಿ ತೋಟ ಏನಕ್ಕೆ ಮಾಡ್ತೀನಿ ಅಂತಂದರೆ ನಮ್ಮ ರೈತರು ಏನು ಜಮೀನು ಕಳ್ಕೊಂಡಿದ್ದಾರೆ ಅದನ್ನು ವೇಸ್ಟ್ ಲ್ಯಾಂಡ್ ಆಗಿ ಬಿಟ್ಕೊಂಡ್ಬಿಟ್ಟಿದ್ದಾರೆ ಆ ವೇಸ್ಟ್ ಲ್ಯಾಂಡ್ ಅಟ್ಲೀಸ್ಟ್ ಇದನ್ನು ನಮ್ಮ ಮಾದರಿ ನೋಡ್ಕೊಂಡು ನಮ್ಮ ರೈತರುಗಳು ಅನುಕೂಲ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಇದನ್ನು ಮಾದರಿ ತೋಟ ಮಾಡ್ತಾ ಇದ್ದೀನಿ ಮತ್ತು ಹೈ ಟೆನ್ಷನ್ ಹೋದ್ಮೇಲೆ ಒಂದು ವೇಸ್ಟ್ ಲ್ಯಾಂಡು ತಂತಾರೆ ಕೆಲವರು ಜಮೀನು ಬಂಡವಾಳ ಹಾಕಿ ಬಂದು ಹೊಸ್ದಾಗಿ ಈ ಬೇಸಾಯ ನಾನು ಏನು ಬೇಸಾಯ ಹೇಳಿದ್ದೀನಿ ಈಗ ಬಂಡವಾಳ 1,00,000 ರೂಪಾಯಿ ಬಂಡವಾಳ ಹಾಕಿ ಈ ಬೇಸಾಯ ಮಾಡೋಕ್ಕೆ ಬರ್ತಾರೆ ನಾನು ಈ ವೇಸ್ಟ್ ಲ್ಯಾಂಡ್ ಆಗೋ ನಾನು ಅದನ್ನ ಯೂಸ್ ಮಾಡ್ಕೊಬೇಕು ಮಾದರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವ್ಯವಸಾಯ ನಾನು ಕೈ ಇಟ್ಕೊಳ್ತಾ ಇದ್ದೀನಿ ಮತ್ತು ಈ ನಮ್ಮ ರೈತರಿಗೆ ಏನಾಗುತ್ತೆ ಅಂದರೆ ದೊಡ್ಡ ಏನೋ ಇದು ಏನು ಬೆಳೆಯೋಂಗಿಲ್ಲ ಅಂತ ನಾನು ಇದರಲ್ಲಿ ಬಾಳೆ ಬೆಳೆದೆ ಒಂದು ಗುಣಿಲಿ 4 ಗುಣಿ ಅಟ್ಟೆ ಟೈಮ್ ಬಾಳೆ ಹಾಕಿ 18-25 ಕೆಜಿವರೆಗೂ ಅದರಲ್ಲಿ ಎಸ್ಪೆಷಲಿ ನಾನು ಕಡ್ಡಿ ಕೊಡ್ದಂಗೆ ನಾನು ಬಾಳೆ ಬೆಳೆದಿದ್ದೀನಿ ಅದು ಕೆಲವರು 10 ಕೆಜಿ ಆದರೂ ಅದು ಗೂಟ ಕೊಡ್ತಾರೆ ಗೂಟ ಕೊಟ್ಟು ಸಪೋರ್ಟ್ ಮಾಡ್ತಾರೆ ನಾನು 18-20 ಕೆಜಿ ಅವರು ಯಾವುದೇ ಕಡ್ಡಿ ಕೊಡ್ದಂಗೆ ಬಾಳೆ ಬೆಳೆದಿದ್ದೀನಿ ಏನಕ್ಕಪ್ಪ ಕಡ್ಡಿ ಕೊಡಲ್ಲ ಅನ್ನೋ ಉದ್ದೇಶ ಹೇಳ್ತೀನಿ ನಾನು ಸ್ಪಿಂಕ್ಲರ್ ಮಾಡ್ತೀನಿ ಮೇಲೆ 18-20 ಅಡಿ ಮೇಲಿಂದ ನೀರು ಬಿಡೋದ್ರಿಂದ ಬಾಳೆ ಮುರಿಯೋದಿಲ್ಲ ನೀವು ಎಷ್ಟೇ ದಪ್ಪ ಗೊನೆ ಬಿದ್ದರೂ ಬಾಳೆ ಮುರಿಯೋದಿಲ್ಲ ಅದರಿಂದ ರೈತರಿಗೆ ಅನುಕೂಲ ಏನಪ್ಪ ಅಂದ್ರೆ ಗೂಟಕ್ಕೆ ಕಡ್ಡಿಗೆ 2 ಕಡ್ಡಿ ದುಡ್ಡು ಕೊಡಬೇಕು ಕಡೆಗೆ ಲೇಬರ್ ಕೊಡಬೇಕು ಮತ್ತು ಅದನ್ನು ತೆಗಿಯೋಕ್ಕೂ ಲೇಬರ್ ಕೊಡಬೇಕು ಮತ್ತೆ ಇನ್ನು ಶಿಫ್ಟ್ ಮಾಡೋಕ್ಕೂ ಲೇಬರ್ ಕೊಡಬೇಕು ಒಂದು ಗುಣಿಗೆ ಅಮ್ಮಮ್ಮರು 50-100 ರೂಪಾಯಿ ಒಂದು ಬರೀ ಕಡ್ಡಿ ಕೂಡ ಖರ್ಚು ಬರುತ್ತೆ ಮತ್ತು ಗೊಬ್ಬರದ ಖರ್ಚು ಬರುತ್ತೆ ಮತ್ತು ಮೇಂಟೆನೆನ್ಸಿಗೆ ಖರ್ಚು ಬರುತ್ತೆ ಅದೆಲ್ಲ ಹೋದಾಗ ಇವತ್ತು ರೈಟ್ಗಳು ಏನಾಗಿದೆ ಅಂದರೆ 75 ರೂಪಾಯಿ 75 ರೂಪಾಯಿಗೆ ಹೋಗುತ್ತೆ 75 ರೂಪಾಯಿ ಕಾನ್ಸೆಪ್ಟ್ ಇಟ್ಕೊಂಡು ರೈತರು ಬಂಡವಾಳ ಹಾಕ್ತಾರೆ 25 ಬಂದಾಗ ಜಿಗುಪ್ಸೆ ಹೋಗ್ತಾರೆ ನಾನು ಯಾವುದೇ ರೈತನಾಗ ಏನು ಹೇಳ್ತೀನಿ ಯಾವಾಗ ಲೋಯೆಸ್ಟ್ ರೇಟ್ ಇರುತ್ತೆ ಲೋಯೆಸ್ಟಿಗೆ ನಾವು ಮಾಡ್ಕೊಂಡು ನಾವು ಯಾವುದೇ ಬೆಳೆ ಬೆಳಿಬೇಕು 75 ರೂಪಾಯಿ ಅಂದರೆ 75 ರೂಪಾಯಿ ಕಾನ್ಸೆಪ್ಟ್ ಇಟ್ಕೊಂಡು ನಾನು 50 ರೂಪಾಯಿ ಖರ್ಚು ಮಾಡಿ 25 ರೂಪಾಯಿ ಬಿಟ್ಟರೆ ವ್ಯವಸಾಯ ಯಾರೂ ಮಾಡೋಕ್ಕಾಗಲ್ಲ ನನ್ನ ಕಾನ್ಸೆಪ್ಟ್ 25 ರೂಪಾಯಿ 10 ಕೆಜಿ ಬೆಳೆದು 250 ರೂಪಾಯಿ 20 ಕೆಜಿ ಬೆಳೆದು 500 ರೂಪಾಯಿ ಇನ್ನು 50 ಆದರೆ 1,000 ರೂಪಾಯಿ ಆಗುತ್ತೆ 75 ರೂಪಾಯಿ 1,100 ರೂಪಾಯಿ ಆಗುತ್ತೆ 1,200 ರೂಪಾಯಿ ಆಗುತ್ತೆ ಆವಾಗ ನಮ್ಗೆ ಬಂದಿದ್ದ ಆದಾಯ ನಾವು ಏನಾಗುತ್ತೆ ರೇಟ್ ಕಮ್ಮಿ ಆದರೂ ನಾನು 25 ರೂಪಾಯಿ ಇರೋದ್ರಿಂದ 25 ರೂಪಾಯಿ ಮೇಲೆ ಬಂದಿದ್ದಲ್ಲ ಆದಾಯ ನಾನು ಖರ್ಚು 25 ರೂಪಾಯಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿರ್ತೀನಿ ಹಂಗಾಗಿ ಮತ್ತು ಬಾಳೆ ಕೃಷಿ ಮಾಡೋರಿಗೊಂದು ಹೇಳ್ತೀನಿ ಈ ಸಾವಯವ ಕೃಷಿ ಅಂತ ಏನಾದರೂ ನೀವು ಬಾಳೆ ಬೆಳೆಯೋಕ್ಕೆ ಹೋದರೆ ಇಳುವರಿ ತಡೋಕ್ಕಾಗಲ್ಲ ಫರ್ಟಿಲೈಸ್ ಯೂಸ್ ಮಾಡ್ದಂಗೆ ಯಾಕೆಂದರೆ ಅದು ವಿತಿನ್ 6 ತಿಂಗಳಲ್ಲಿ ನೀವು ಏನು ಬೆಳವಣಿಗೆ ಕೊಡ್ತೀರೋ ಆ ಬೆಳವಣಿಗೆ ಮೇಲೆ ಇಳುವರಿ ಬರುತ್ತೆ ಬಾಳೆಯಲ್ಲಿ ಎಲ್ಲರೂ ಹೇಳ್ತಾರೆ ಈ ರೈತರ ಕೃಷಿಯಲ್ಲಿ ಎಲ್ಲ ಹೇಳ್ತಾರೆ ಎಲ್ಲ ಕೃಷಿಕರು ಹೇಳ್ತಾರೆ ನಾನು ಸಾವಯವ ಮಾಡ್ತೀನಿ ಬಾಳೆಯಲ್ಲಿ ಸಾವಯವ ಮಾಡಿ ಇಳುವರಿ ತಗೊಳಕ್ಕಾಗಲ್ಲ ಯಾಕೆಂದರೆ 1 ವರ್ಷ 10 ತಿಂಗಳಿಂದ 1 ವರ್ಷದಲ್ಲಿ ಇಳುವರಿ ತಗೋಬೇಕು ಅಂದರೆ ಸಾವಯವದಲ್ಲಿ ಮಾಡೋಕ್ಕಾಗಲ್ಲ ಫರ್ಟಿಲೈಸ್ ಕೊಡಲೇಬೇಕು ಹೈ ಯೀಲ್ಡ್ ಬರಬೇಕು ಫರ್ಟಿಲೈಸ್ ಕೊಡಬೇಕು ಜೊತೆಗೆ ಹೈಯೆಸ್ಟ್ ಫರ್ಟಿಲೈಸ್ ಕೊಡೋವಷ್ಟು ನೀರನ್ನು ಅತಿಯಾಗಿ ಕೊಡಬೇಕಾಗುತ್ತೆ ಬಾಳೆ ಬತ್ತಬಾರ್ದು ಫರ್ಟಿಲೈಸ್ ಕೊಟ್ಟು ಬಾಳೆ ಬತ್ತು ಅಂದರೆ ರೋಗ ಬರುತ್ತೆ ನೀವು ದನಿಂಗ್ ಗೊಬ್ಬರ ಫರ್ಟಿಲೈಸು ನೀರು ಎರಡು ಸಮವಾಗಿ ಕೊಟ್ಕೊಂಬಂದ್ರೆ ಯಾವುದೇ ಕಣಕ್ಕೂ ರೋಗ ನಾವು 84ರಿಂದ ಇದುವರೆಗೂ 2022ರವರೆಗೂ ಒಂದೇ ವರ್ಷನೂ ಬಾಳೆ ತಪ್ಪಿಸ್ದಂಗೆ ಬಂದಿದ್ದೀವಿ ಆ ಬಾಳೆ ಬೆಳೆದ ನನ್ನ ಮನೆಗೂ ಬಾಳೆ ಮನೆಯಿಂದ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಬಾಳೆ ಇದುವರೆಗೂ ನಾನು ರೋಗ ಬಂದು ತೆಗೆದಿಲ್ಲ ಹಂಗಾಗಿ ಯಾವುದೇ ರೈತರು ಏನಾದರೂ ಬಾಳೆ ಬೆಳಿಬೇಕು ಅನ್ನೋಂಗಿದ್ರೆ ಖಂಡಿತ ನಾನು ಸಜೆಷನ್ ಕೊಡ್ತೀನಿ ಮಾಡಿ ಯಾವುದೇ ಕಣಕ್ಕೂ ಯಾವ ರೈತರಿಗೂ ಲಾಸ್ ಆಗೋದಿಲ್ಲ